ಯಮ್ಮಪ್ಪ ಬಸವಣ್ಣ ಯಮ್ಮವೇ ನೀಲವೇ ಯಮ್ಮಯ್ಯ ಪ್ರಭುರಾಯ ಚನ್ನಬಸವ ಇನ್ನುಳಿದ ಶರಣರ ಚರಣಕ್ಕೆ ಶರಣೆಂದು ಧನ್ಯನಾದೆನು ಗುರುವೇ ಯೋಗಿನಾಥ ಧನ್ಯನಾದೆನು ಗುರುವೇ ಯೋಗಿನಾಥ ಮಹಾಗುರು ಬಸವತಂದೆಯ ಮಹಾಪಾದಗಳಲ್ಲಿ ಅನಂತ ವಂದನೆಗಳನ್ನು ಸಮರ್ಪಿಸಿ ಬಸವ ಸಮಕಾಲೀನ ಅಸಂಖ್ಯಾತ ಶರಣರನ್ನು ವಿಶ್ವದ ಸಕಲ ದಾರ್ಶನಿಕರನ್ನು ಸ್ಮರಿಸಿಕೊಂಡು ಷಟ್ಸ್ಥಲ ಸತ್ಪಥದಲ್ಲಿ ನಾವು ಗುರುಕಾರುಣ್ಯ ಸ್ಥಳದ ಒಂದು ಚಿಂತನೆಯಲ್ಲಿ ತೊಡಗಿದ್ದೇವೆ. ಗುರುಕಾರುಣ್ಯ ಬದುಕಿನಲ್ಲಿ ಭಾಳ ಮಹತ್ತರವಾದ ಒಂದು ಪಾತ್ರ ವಹಿಸ್ತದೆ. ಮಲತ್ರೆಗಳು ಗುರು ಮಾಡುವ ಮಹತ್ತರ ಕಾರ್ಯ ಅಂದರೆ ಮಲತ್ರೆಗಳನ್ನು ನಿರ್ಮೂಲನೆ ಮಾಡೋದು. ತನು ಮನ ಭಾವ ಈ ಮೂರರಲ್ಲಿ ಮಲತ್ರೆಗಳು ಮುಸುಕಿರ್ತವೆ. ಆ ಮಲತ್ರೆನ ಕಳೀತಕ್ಕಂಥದ್ದೇ ಗುರುವಿನ ಮಹತ್ತರ ಕಾರ್ಯ. ಅದಕ್ಕೆ ದೀಕ್ಷಾ ಅಂತ ಕರೆಯೋದು. ದಿ ಅಂದರೆ ಕೊಡೋದು, ಕ್ಷಾ ಅಂದರೆ ನಾಶ ಮಾಡೋದು. ಅರಿವು ಆಚಾರ ಅನುಭವ ಕೊಡೋದು, ಅಲ್ಲಿರ್ತಕ್ಕಂಥ ಅಣುಮಲ ಮಾಯಾಮಲ ಕಾರ್ಮಿಕ ಮಲ ಕಳೆಯೋದು. ಅಂದರೆ ದುರ್ಭಾವ ದುರ್ಗುಣ ದುರಾಚಾರಗಳನ್ನು ಕಳೆಯುವುದು. ಭಾವದಲ್ಲಿರುವಂಥ ದುರ್ಭಾವಗಳು, ಮನಸ್ಸಿನಲ್ಲಿರುವಂಥ ಅಜ್ಞಾನ ಮತ್ತು ಅವಗುಣಗಳು ಕಳೆದು, ತನ್ನಲ್ಲಿರುವಂಥ ದುರಾಚಾರ ಅನಾಚಾರ ಕಳೆದು, ಕ್ಷಯಗೊಳಿಸೋದು. ಈ ಮೂರು ಪ್ರಕ್ರಿಯೆ ಭಾಳ ಮಹತ್ತರವಾದದ್ದು. ಈ ಮೂರು ಪ್ರಕ್ರಿಯೆ ಯಾಕೆ ಕಳಿಬೇಕು ಅಂದರೆ, ಮನುಷ್ಯನು ಮಹೋನ್ನತ ವ್ಯಕ್ತಿತ್ವ ಮತ್ತು ಅತ್ಯಂತ ಕೆಳಮಟ್ಟದ ವ್ಯಕ್ತಿತ್ವ ಯಾಕೆ ಕರೀತಾರಂದರೆ, ಮೂರು ಮಲತ್ರೆಗಳು ತುಂಬಿಕೊಂಡು ಮಾಡುವಂಥ ಕಾರ್ಯಗಳು ದುಷ್ಕಾರ್ಯಗಳಾಗ್ತವೆ. ಮಲತ್ರೆಗಳು ಶುದ್ಧ ಆದಂಥ ಕಾರ್ಯಗಳು, ಮಲತ್ರೆಗಳು ಕ್ಷಯವಾದಂಥ ರೀತಿಯಲ್ಲಿ ತನುತ್ರೆಗಳು ಮಲರಹಿತವಾದಾಗ ಅಮಲವಾದಾಗ ಆವಾಗಲ್ಲಿ ಶುದ್ಧವಾದ ಕ್ರಿಯೆಗಳು ನಡೀತವೆ. ಅದಕ್ಕೆ ಅಕ್ಕಮಗರು ಹೇಳ್ತಾರೆ, ಎನ್ನ ಜೀವದ ಜಂಜಡವ ಬಿಡಿಸಯ್ಯ. ಇದೇ ಅಣುಮಲ. ಅಣುಮಲ ಅಂದರೆ ಜೀವದ ಜಂಜಡ. ಜೀವನು ಶಿವತತ್ವದಿಂದ ಬೇರೆಯಾಗಿ ಎರಡಾಗಿ ಹೊರಹೊಮ್ಮತಾನೆ. ನಾನು ಶಿವಾಂಶಿಕ ಅನ್ನೋದನ್ನು ಮರೆತು ನಾನು ಜೀವ ಅಂತ ತಿಳ್ಕೊತಾನೆ, ನಾನು ಅಣು ಅಂತ ತಿಳ್ಕೊತಾನೆ. ಇದೇ ಅಣುಮಲ. ಆ ಮರವೇ ಮನಸ್ಸನ್ನು ಮುಸುಕಿದಾಗ ಉಳಿದವರೆಲ್ಲರೂ ಕೂಡ ಬೇರೆಯವರು ಕೂಡ ನನ್ನಂತೆ ತಿಳಿಯದೆ ಅವರನ್ನು ಕೀಳಂತ ನೋಡ್ತಾನೆ. ಅದರ ಆಶ್ರಯದಲ್ಲಿ ಅಜ್ಞಾನ ಮರವೇ ಈ ಮುಸುಕಿನಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರಗಳು ಕುಲಮದ ಛಲಮದ ಧನಮದ ಯವನಮದ ಮುಂತಾದ ಮದಗಳು ಈ ಮುಂತಾದ ಆಶಾ ದುರಾಶ ಆಮಿಷ ಸಪ್ತ ವ್ಯಸನಗಳು ಈ ಮನಸ್ಸಿನಲ್ಲಿ ತುಂಬಿಕೊಂಡಾಗ ಅದು ಮಾಯಾಮಲ ಅನಿಸಿಕೊಳ್ತದೆ. ಇವು ಮಾಯಾಮಲಗಳು. ಅಜ್ಞಾನದ ಆಶ್ರಯದಲ್ಲಿ ಇರ್ತಕ್ಕಂಥ ಅವಗುಣಗಳೇ ಮಾಯಾಮಲಗಳು. ಇದನ್ನು ಗುರು ಕಳೀತಾರೆ, ಅರಿವು ಕೊಟ್ಟು ಕಳೀತಾನೆ. ಭಾವದಲ್ಲಿರುವಂಥ ಅಣುಮಲ ಕಳೆದಾಗ್ತದೆ, ಮನಸ್ಸಿನಲ್ಲಿರುವಂಥ ಅರಿವನ್ನು ಸ್ಥಾಪನೆ ಮಾಡಿ ಅಜ್ಞಾನವನ್ನು ನಾಶ ಮಾಡಿ ಅವಗುಣನ ಕಳೆದ. ಈಗ ಅಂತಃಕರಣ ಶುದ್ಧ ಆಯಿತು, ಮಲರಹಿತವಾಯಿತು. ಅದಕ್ಕೆ ಆ ಅರಿವು ಮನಸ್ಸಿನಲ್ಲಿ ನೆಲೆಗೊಂಡಾಗ, ಅರಿವಿನ ಜ್ಯೋತಿ ನೆಲೆಗೊಂಡಾಗ ಅಲ್ಲಿರುವಂಥ ಗುಣಗಳೆಲ್ಲ ಸದ್ಗುಣಗಳು, ಶಿವಗುಣಗಳು, ಪವಿತ್ರ ಗುಣಗಳಾಗಿರ್ತವೆ. ಆ ಪವಿತ್ರವಾದ ಗುಣಗಳ ಮೂಲಕವಾಗಿ ತನುವಿನಿಂದ ಸ್ಥೂಲಾಂಗದ ಮೂಲಕವಾಗಿ, ಸ್ಥೂಲಾಂಗ ಅಂದರೆ ನಮ್ಮ ಕರ್ಮೇಂದ್ರಿಯಗಳು, ನಮ್ಮ ಜ್ಞಾನೇಂದ್ರಿಯಗಳು ಏನದಾವೆ, ಈ ಇಂದ್ರಿಯಗಳ ಮೂಲಕ ಮಾಡುವಂಥ ಕ್ರಿಯಾತ್ಮಕ ಕ್ರಿಯೆಗಳು ಕೂಡ ಶುದ್ಧವಾಗಿ ನಡೀತವೆ. ಅಜ್ಞಾನಿ ಇದ್ದಂಥ ವ್ಯಕ್ತಿ, ಮನುಷ್ಯನ ಅಜ್ಞಾನಿ ಇತ್ತು ಅಂದರೆ
ಕೈಯಿಂದ ಕಾಲಿನಿಂದ ಮುಂತಾದ ಕರ್ಮೇಂದ್ರಿಯಗಳ ಮೂಲಕ ಮಾಡುವ ಕ್ರಿಯೆಗಳೆಲ್ಲವೂ ಕೆಟ್ಟ ಕ್ರಿಯೆಗಳಾಗ್ತವೆ ಮನುಷ್ಯನಲ್ಲಿ ಮರವು ಇತ್ತು ಅಂದ್ರೆ ಕೆಟ್ಟ ಕ್ರಿಯೆಗಳಾಗ್ತವೆ ಮನುಷ್ಯನಲ್ಲಿ ಅರಿವು ಇತ್ತು ಅಂದ್ರೆ ಶುದ್ಧ ಕ್ರಿಯೆಗಳಾಗ್ತವೆ ಈ ಒಂದು ದೃಷ್ಟಿಯಿಂದ ಈ ಮಾಯಾಮಲ ಹೋತು ಅಂದ್ರೆ ಮನುಷ್ಯನಲ್ಲಿ ಅರಿವು ನೆಲೆಗೊಳ್ಳುತ್ತದೆ ಅಲ್ಲಿ ಪ್ರಾಣಲಿಂಗ ಧಾರಣ ಆಗ್ತದೆ ಪ್ರಾಣಲಿಂಗ ಅಂದ್ರೆ ಅರಿವಿನ ಸ್ವರೂಪದ ದೇವರು ಅಂತ ಆ ಅರಿವಿನಿಂದ ಮಾಡುವ ತನುವಿನ ಕ್ರಿಯೆಗಳೆಲ್ಲವೂ ಆಚಾರ ಸ್ವರೂಪದ ದೇವರಾಗ್ತವೆ ಆಚಾರಲಿಂಗ ಆಗ್ತವೆ ಕ್ರಿಯಾಲಿಂಗ ಆಗ್ತವೆ ಸತ್ಕ್ರಿಯೆಗಳಾಗ್ತವೆ ಈ ದೃಷ್ಟಿಯಿಂದ ತನು ಮನ ಭಾವ ಈ ಮೂರು ಇಲ್ಲದೆ ನಾವು ಕ್ರಿಯೆ ಮಾಡೋದಿಲ್ಲ ನೋಡಿ ನಾವು ಯಾವುದೇ ಒಂದು ಕಾರ್ಯ ಮಾಡಬೇಕಾದರೆ ಮೊದಲು ಉಗಮವಾಗುವುದು ಸೂಕ್ಷ್ಮಕ್ಕೆ ಸೂಕ್ಷ್ಮವಾಗಿರತಕ್ಕಂತ ಭಾವದಲ್ಲಿ ಇಚ್ಛಾಶಕ್ತಿ ಶುರು ಆಗ್ತದೆ ಇಚ್ಛಾಶಕ್ತಿ ಯಾವುದೇ ಕಾರ್ಯ ಮಾಡಲಿ ಇಚ್ಛಾಶಕ್ತಿ ಶುರು ಆಗ್ತದೆ ಇಚ್ಛಾಶಕ್ತಿ ಆದ ನಂತರ ಆ ಇಚ್ಛಾಶಕ್ತಿ ಜ್ಞಾನಶಕ್ತಿ ಪ್ರೇರಣೆ ಮಾಡುತ್ತದೆ ಆ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಪ್ರೇರಣೆ ಮಾಡ್ತೋ ಅಂದ್ರೆ ಒಂದು ಕ್ರಿಯೆ ಆಗ್ತದೆ ಇಚ್ಛಾಶಕ್ತಿ ಮಲಭರಿತನಾಗಿದ್ದಾಗ ಕೆಟ್ಟದನ್ನ ಇಚ್ಛೆ ಮಾಡ್ತದೆ ಶುದ್ಧ ಭಾವ ಇತ್ತು ಅಂದ್ರೆ ಒಳ್ಳೆಯದರತ್ತ ಇಚ್ಛಾಪಡುತ್ತದೆ ಅಜ್ಞಾನ ಇತ್ತು ಅಂದ್ರೆ ಅವಗುಣಕ್ಕೆ ಪ್ರೇರಣೆ ಮಾಡ್ತದೆ ಈ ತರ ನಮ್ಮ ಮೂರು ಅಂಗಗಳಲ್ಲಿ ಮೂರು ಶುದ್ಧ ಆಗಬೇಕು ಇಚ್ಛಾಶಕ್ತಿ ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ ಈ ಮೂರು ತನು ಭಾವ ಮನ ತನುಗಳ ಮೂಲಕವಾಗಿ ನಮ್ಮ ಬದುಕಿನಲ್ಲಿ ಆಗ್ತದೆ ಒಂದು ಯಾವುದೇ ಒಂದು ಕ್ರಿಯೆ ಒಂದು ಅಡಿಗೆ ಮಾಡೋದು ಹೆಣ್ಣು ಮಕ್ಕಳು ಅಡಿಗೆ ಮಾಡ್ತಾರೆ ಅಡಿಗೆ ಇಂಥದ್ದು ಮಾಡಬೇಕು ಅಂತ ಹೇಳಿ ಇಚ್ಛಾ ಉತ್ಪತ್ತಿ ಆಗ್ತದೆ ಅದು ತಕ್ಕ ಜ್ಞಾನ ಬೇಕಲ್ಲ ಜ್ಞಾನಶಕ್ತಿ ಇರಲಿಲ್ಲ ಅಂತಂದ್ರೆ ಅದಕ್ಕೆ ಏನು ಒಂದಿಷ್ಟು ಒಂದು ಕೆ ಜಿ ಬ್ಯಾಳಿಗೆ ಒಂದು ಕೆ ಜಿ ಖಾರ ಒಂದು ಕೆ ಜಿ ಉಪ್ಪು ಹಾಕಿದ್ರೆ ಆಗ್ತದೆ ಅಲ್ಲಿ ಜ್ಞಾನಶಕ್ತಿ ಬೇಕು ಜ್ಞಾನಶಕ್ತಿ ಹೇಳಿದಂಗೆ ಕ್ರಿಯಾ ಮಾಡಬೇಕು ಆವಾಗ ಅದು ಒಂದು ಕೆಲಸ ಮುಗಿತದೆ ಇದರಂತೆ ನಮ್ಮ ಇಡೀ ದೈನಂದಿನ ಜೀವನದೊಳಗೆ ಯಾವುದೇ ಕಾರ್ಯ ಒಬ್ಬ ಕವಿ ಆಗಬೇಕಾಯ್ತು ಅಂದರೆ ಮೊದಲು ಅವನಲ್ಲಿ ಬೇಕಾಗಿದ್ದು ಇಚ್ಛಾಶಕ್ತಿ ಇಚ್ಛಾಶಕ್ತಿ ತಕ್ಕಂತ ರೀತಿಯಲ್ಲಿ ಜ್ಞಾನಶಕ್ತಿ ಬೇಕು ಅದರಂತೆ ಕ್ರಿಯಾಶಕ್ತಿ ಇದ್ದರೆ ಅದೊಂದು ವಿಷಯ ಆಗ್ತದೆ ಇಲ್ಲವಾದರೆ ಗೀಚಿದ್ದೆಲ್ಲ ಒಂದು ಕಾವ್ಯ ಆಗೋದಿಲ್ಲ ಇದೇ ಥರ ಪ್ರತಿಯೊಂದು ಜೀವನದ ಮನುಷ್ಯನ ಎಲ್ಲ ಕಾರ್ಯಗಳಲ್ಲಿ ಕೂಡ ಈ ಮೂರು ಶಕ್ತಿಗಳು ಕ್ರಿಯೆ ಮಾಡ್ತವೆ ಇವು ಮೂರು ಶಕ್ತಿಗಳು ಎಲ್ಲಿ ಅದಾವೆ ಅಂದ್ರೆ ಮಾವ ಮನ ತನುಗಳಲ್ಲಿ ಅದಾವೆ ಅಂದ್ರೆ ಕಾರಣ ಶರೀರ ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಈ ಮೂರು ಮೂಲಕವಾಗಿ ನಾವು ಕಾರ್ಯ ಮಾಡ್ತೀವಿ ಅದಕ್ಕಾಗಿ ಸದ್ಗುರು ಮೂರಲ್ಲಿರುವಂಥ ಮನಗಳನ್ನು ಕಳಿತಾನೆ ಅಂತ ಅಕ್ಕ ಮಾದರಿ ಹೇಳ್ತಾರೆ ಎನ್ನ ಜೀವದ ಜಂಜಡ ಬಿಡಿಸಯ್ಯ ಅಂದ್ರೆ ಅಣೋಮಲ ಕಳಿ ಜೀವ ಜಂಜಡ ಬಿಡಿಸ್ದ ಅಂದರೆ ನಾನು ಶಿವ ಅನ್ನುವಂಥದ್ದು ದೃಢಪಡಿಸು ಅಂತ ಎನ್ನ ಮಾಯದ ಮನವ ಮುರಿಯಯ್ಯ ಮಾಯದ ಮದ ಮುರಿ ಅಂದ್ರೇನು ಅಜ್ಞಾನ ಪರದೆ ಹರ್ಷಾಕ ನನ್ನ ಮನಸ್ಸಿನೊಳಗಿದ್ದಿದ್ದು ಅಂತ ಆವಾಗಲ್ಲಿ ಮರವೆ ಹೋಗಿ ಅರಿವು ಉಗಮವಾಗಿ ಅಲ್ಲಿ ಪ್ರಾಣಲಿಂಗ ಧಾರಣೆ ಆಗ್ತದೆ ಸೂಕ್ಷ್ಮ ಶುದ್ಧ ಆಗ್ತದೆ ಸೂಕ್ಷ್ಮಾಂಗ ಶುದ್ಧ ಆಯಿತು ಅಂದರೆ ಕಾಯದ ಕತ್ತಲೆ ಕಳಿಯಯ್ಯ ಕಾಯದ ಮೂಲಕ ಮಾಡುವಂಥ ಕ್ರಿಯಾತ್ಮಕವಾದಂಥ ಕ್ರಿಯೆಗಳೆಲ್ಲವೂ ಕಳಿ ಅಂತ ಅಕ್ಕ ಹೇಳ್ತಾರೆ ಕ್ರಿಯೆಗಳು ಶುದ್ಧ ಆಗ್ತವೆ ಇವೆಲ್ಲ ಕಳೆದ್ರೆ ಕ್ರಿಯೆ ಶುದ್ಧ ಆಗ್ತವೆ ಎನ್ನ ಮಲ್ಲಿಕಾರ್ಜುನಯ್ಯ ಎನ್ನ ಸುತ್ತಿದ ಮಾಯಾ ಪ್ರಪಂಚವ ಬಿಡಿಸಹ ನಿಮ್ಮ ಧರ್ಮ ಎಂಥ ಮಾತು ಇದಕ್ಕೆ ಪ್ರಪಂಚ ಅಂತ ಕರೆಯೋದು ಮೂರು ಮನಗಳು ತನು ಮನ ಭಾವಗಳನ್ನು ಮುಸುಕಿದ್ದು ನಾವು ಬದುಕಿದರೆ ಅದಕ್ಕೆ ಸಂಸಾರ ಅಥವಾ ಪ್ರಪಂಚ ಅಂತ ಕರೀತಾರೆ ಮಾಯಾ ಪ್ರಪಂಚ ಅಂತ ಕರೀತಾರೆ ಮೂರು ಮನಗಳು ರಹಿತವಾಗಿ ಬದುಕಿದರೆ ಅದು ಪ್ರಪಂಚ ಅಲ್ಲದು ಪಾರಮಾರ್ಥ ಅಂತಾರೆ ಶಿವಜೀವನ ಭವಜೀವನ ಅಲ್ಲದು ಶಿವಜೀವನ ಅಂತ ಕರೀತಾರೆ ಇವೊಂದು ರೀತಿಯಿಂದ ಮಲತ್ರೆಗಳು ಮೂರು ಕಳಿಬೇಕನ್ನುವಂಥದ್ದು ಅಕ್ಕ ಮಹಾದೇವಿ ಗುರುವಿಗೆ ಶರಣಾಗತಕ್ಕಂಥ ಒಂದು ಪ್ರಸಂಗ ಇಲ್ಲಿ ಹೇಳ್ತಾರೆ ಜೊತೆಗೆ ಈ ಸದ್ಗುರು ಮೂರು ಮಲ ಕಳೆದ ಅಂದರೆ ಭಾವದಲ್ಲಿ ಭಾವಲಿಂಗ ಧಾರಣೆ ಆಯಿತು ಮನದಲ್ಲಿ ಪ್ರಾಣಲಿಂಗ ಸ್ಥಾಪನೆ ಆಯಿತು ತನುವಿನಲ್ಲಿ ಇಷ್ಟಲಿಂಗ ಸ್ಥಾಪನೆ ಆಯಿತು ಅಂದರೆ ಇಷ್ಟಲಿಂಗ ಅಂದರೆ ಕ್ರಿಯಾರೂಪದ ಲಿಂಗ ಮೂರು ಆದಾಗ ಮೂರು ಅಂಗಗಳು ಲಿಂಗಮಯ ಆದವು ಈಗ ಈ ಅಂಗ ಏನಾಯಿತು ಲಿಂಗಾಂಗ ಆಯಿತು ಗುರು ಮಾಡುವ ಕೆಲಸ ಇದು ಈ ಕಟ್ಟದು 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 ಶಿಲ್ಪಿ ಹ್ಯಾಂಗ ಒಂದು ಮೂರ್ತಿ ಮಾಡ್ತಾನೋ ಹಾಂಗೆ ಭವಿ ಜೀವನಕ್ಕೆ ಕಟ್ಟದು ಕಟ್ಟದು ಮಲತ್ರೆಗಳು ತೆಗೆದುಹಾಕಿ ದೋಷಗಳು ತೆಗೆದುಹಾಕಿ ಶುದ್ಧ ಮಾಡಿ ಲಿಂಗಮೂರ್ತಿ ದೇವಮೂರ್ತಿ ಶಿವಮೂರ್ತಿ ಮಾಡ್ತಾನೆ ಅದಕ್ಕೆ ಯಾಕೆ ಮರು ಹೇಳ್ತಾರೆ ನರ ಜನ್ಮವ ತೊಡೆದು ಹರ ಜನ್ಮ ಮಾಡಿದ ಗುರುವೇ ನರ ಜನ್ಮವ ತೊಡೆದು ಹರ ಜನ್ಮ ಮಾಡಿದ ಗುರುವೇ ಮೊದಲು ನರಜನ್ಮ ಇತ್ತು ಮಲಭರಿತನಾಗಿದ್ದಾಗ
ಅಂದ್ರೆ ದುರ್ಭಾವ ಇದ್ದಾಗ ಕಾರಣಾಂಗದಲ್ಲಿ ದುರ್ಭಾವ ಇತ್ತು ಸೂಕ್ಷ್ಮಾಂಗದಲ್ಲಿ ಅಂದ್ರೆ ಮನದಲ್ಲಿ ಮಾಯಾ ಅಜ್ಞಾನ ಇತ್ತು ತನುರಲ್ಲಿ ಅಜ್ಞಾನದ ಆಚಾರ ದುರಾಚಾರ ಇತ್ತು ಈ ಮೂರು ಹೋದು ಅದು ನರಜನ್ಮವಾಯಿತು ಈ ಮೂರು ಹೋದ ಕೂಡಲೇ ಇದು ಹರಜನ್ಮವಾಯಿತು ನರಜನ್ಮವ ತಡೆದು ಹರಜನ್ಮ ಮಾಡಿದ ಗುರುವೇ ಭವಬಂಧನ ಬಿಡಿಸಿ ಪರಮ ಸುಖ ತೋರಿದ ಗುರುವೇ ಪರಮ ಸುಖ ಅಂದ್ರೆ ಶ್ರೇಷ್ಠವಾದ ಸುಖ ಉನ್ನತವಾದ ಸುಖ ನಾವು ಇಂದ್ರಿಯಗಳಿಂದ ಮೂಲಕವಾಗಿ ಅನುಭವಿಸತಕ್ಕಂತ ಸುಖ ಪರಮ ಸುಖ ಅಲ್ಲ ಇದು ವಿಷಯ ಭೋಗ ಸುಖ ಇದು ಕ್ಷಣಿಕದ ಇದಕ್ಕೆ ನಾಶ ಇದೆ ಕೊನೆಯಲ್ಲಿ ಇದು ಹೇಯ ಮತ್ತು ದುಃಖದಾಯಕವಾಗಿದೆ ಆದರೆ ಪರಮ ಸುಖದಲ್ಲಿ ಅದು ಇಲ್ಲ ಕೇವಲ ಪರಮ ಸುಖ ಶಿವಯೋಗ ಸುಖ ಆ ಸುಖವನ್ನು ತೋರಿಸಿದರು ಸದ್ಗುರುಗಳು ಭವ ಸುಖ ಭವ ದುಃಖ ಬೇಡಪ್ಪ ಭವಭೋಗದಿಂದ ದುಃಖ ಇದೆ ಶಿವಯೋಗದಿಂದ ಸುಖ ಇದೆ ಅನ್ನುವಂಥ ಮಾತು ತೋರಿಸಿದೆ ಗುರುವೆ ಅಂತ ಗುರುವಿನ ಸ್ತುತಿಯನ್ನು ಅಕ್ಕ ಮಹಾದೇವರು ಮಾಡ್ತಾರೆ ಶುದ್ಧ ಆಯ್ತು ನೋಡ್ರಿ ಅಂಗ ತನು ಮನ ಭಾವ ಮೂರು ಶುದ್ಧ ಮಾಡಿದ ಗುರು ಭಾವದಲ್ಲಿ ಭಾವಲಿಂಗ ಧಾರಣೆ ಮಾಡಿದ್ರು ಮನದಲ್ಲಿ ಪ್ರಾಣಲಿಂಗ ಧಾರಣೆ ಮಾಡಿದ್ರು ತನುವಿನಲ್ಲಿ ಕ್ರಿಯಾಲಿಂಗ ಧಾರಣೆ ಮಾಡ್ತಾ ಭಾವಲಿಂಗ ಧಾರಣೆ ಅಂದರೆ ಏನು ತಲೆ ಕೆಡಿಸ್ಕೋಬಾರ್ದು ನಾನು ಶಿವಸ್ವರೂಪಿ ಇದ್ದೀನಿ ಅಂತ ಭಾವಿಸ್ಕೊಳ್ಳೋದು ನಾನು ಕೀಳಲ್ಲ ಶಿವಸ್ವರೂಪಿ ನಾನು ಅಂತ ಭಾವಿಸ್ಕೊಳ್ಳದೆ ಭಾವಲಿಂಗ ಮನದಲ್ಲಿ ಕೇವಲ ನಾನು ಅರಿವು ನನ್ನಂತೆ ಎಲ್ಲರೂ ಎಲ್ಲರಲ್ಲಿ ದಯಾ ತೋರಬೇಕು ಪ್ರೀತಿ ತೋರಬೇಕು ಕಾರುಣ್ಯ ತೋರಬೇಕು ಶಮಾದಮ ಶಾಂತಿ ಸ್ಥಾಪನೆ ಮಾಡಿಕೊಳ್ಳಬೇಕು ಅನ್ನುವಂಥ ಒಂದು ಸದ್ಗುಣವು ನೆಲೆಗೊಂಡಾಗ ಮನದಲ್ಲಿ ಪ್ರಾಣಲಿಂಗ ಧಾರಣೆ ಆಗ್ತದೆ ಅದರಂತೆ ಆಚರಣೆಯಲ್ಲಿ ತನುವಿನ ಮೂಲಕ ತಂದಾಗ ಕ್ರಿಯಾರೂಪಕ್ಕೆ ತಂದಾಗ ತನುವಿನಲ್ಲಿ ಕ್ರಿಯಾಲಿಂಗ ಸ್ಥಾಪನೆ ಆಗ್ತದೆ ಈ ಮೂರು ಅಂಗಗಳಲ್ಲಿ ಮೂರು ಲಿಂಗ ಸಂಬಂಧವಾದಾಗ ಅದಕ್ಕೆ ನರಜನ್ಮ ಹೋಗಿ ಹರಜನ್ಮ ಆಯಿತು ಅಂತ ಕರೆದು ಅಂಗ ಹೋಗಿ ಲಿಂಗ ಆಯಿತು ಅಂತ ಕರೆದು ಮೊದಲಿತ್ತು ನೋಡಿ ಡಿ ಒ ಜಿ ಡಾಗ್ ತಿರುವುಮುರು ಮಾಡಿದ್ರೆ ಆಯಿತು ಉಲ್ಟಾ ತಿರುಗಿಸಿದಾಗ ಗಾಡ್ ಆಯಿತು ದೇವರಾಯಿತು ಮೊದಲು ಡಾಗ್ ಇತ್ತು ಈ ಗಾಡ್ ಆಯಿತು ದೇವರಾಯಿತು ಅದರಂತೆ ಮಲಭರಿತನಾಗಿಂಥ ಜೀವನ ಅದು ಮೊದಲು ಹೇಳಿದ್ದು ಡಾಗ್ ಮಲರಹಿತವಾದಂಥ ಬದುಕು ಗಾಡ್ ದೇವರು ಲಿಂಗ ಹೀಗೆ ಲಿಂಗಾಂಗ ಸಾಮರಸ್ಯದ ಸಂಬಂಧವನ್ನು ಸದ್ಗುರುಗಳು ಶಿಷ್ಯನಿಗೆ ಕೊಡ್ತಾರೆ ಇಲ್ಲಿ ಅಕ್ಕ ಮಗರು ಹೇಳ್ತಾರೆ ಭಾಳ ಉನ್ನತವಾದಂಥ ಒಂದು ತತ್ವವನ್ನು ನಮಗೆ ನೀಡ್ತಾರೆ ಗುರು ಮಾಡುವ ಕರ್ತವ್ಯ ಈ ನಾವು ಗುರು ಅಂದ್ಕೊಂಡೇ ಹೋಗಿ ದೀಕ್ಷೆ ತಗೊಂಡಿವ ಅಂತೇಳಿ ಗುರುವಿನ ಹತ್ರ ಹೋಗಿ ಹೇ ನಮ್ಮ ಗುರುಗಳು ಹಿಂಗೆ ಮಾಡ್ಯಾರ ಏನು ಮಾಡ್ಯಾರ ವಿಭೂತಿ ದರ್ಶಾರ ಮಂತ್ರ ಹೇಳ್ಯಾರ ಹೋಗಂದಾರ ಹಂಗಲ್ಲ ಮಲತ್ರಯಗಳು ನಾಶ ಆಗಬೇಕು ಅದೇ ಕರೆಕ್ಟ್ ದೀಕ್ಷೆ ಮಲತ್ರಯಗಳ ಬಗ್ಗೆ ಜ್ಞಾನ ಕೊಡಲಿಲ್ಲ ಅಂದರೆ ಮೂರು ಮಲಗಳ ಕಳೆದು ಅಲ್ಲಿ ಮೂರು ಲಿಂಗ ಧಾರಣೆ ಆಗಲಿಲ್ಲ ಅಂದರೆ ಅದು ದೀಕ್ಷೆ ಅಲ್ಲ ಯಾಂತ್ರಿಕ ದೀಕ್ಷೆ ಆಗ್ತದೆ ನಿಜವಾದ ದೀಕ್ಷೆ ಆಗೋದಿಲ್ಲ ಅದಕ್ಕೆ ಚನ್ನಬಸವಣ್ಣವರು ಹೇಳ್ತಾರೆ ಗುರು ಕೊಟ್ಟಂಥ ಎಂಥ ದೀಕ್ಷೆ ಅದು ಚನ್ನಬಸವಣ್ಣ ಹೇಳ್ತಾರೆ ಬಸವಣ್ಣ ಚನ್ನಬಸವಣ್ಣವರಿಗೆ ದೀಕ್ಷೆ ಮಾಡ್ತಾರೆ ಎಂಥ ದೀಕ್ಷೆ ಮಾಡ್ತಾರಂತೆ ಏನು ಅದ್ಭುತವಂತ ಮಾತು ಹೇಳ್ತಾರೆ ಅಂತಂದರೆ ಕಾಯ ಶುದ್ಧಿ ಮಾಡಿದರು ಜೀವಶುದ್ಧಿ ಮಾಡಿದರು ಭಾವಶುದ್ಧಿ ಮಾಡಿದರು ಆತ್ಮಶುದ್ಧಿ ಮಾಡಿದರು ಮಂತ್ರಶುದ್ಧಿ ಮಾಡಿದರು ಈ ಐದು ಪಂಚಶುದ್ಧಿ ಮಾಡಿದಂಥ ಸದ್ಗುರು ನಮ್ಮ ಬಸವಣ್ಣ ಅಂತ ಹೇಳ್ತಾರೆ ಕಾಯ ಶುದ್ಧಿ ಕಾಯದ ದುಷ್ಕೃತ್ಯಗಳ ತೆಗೆದಾಕಬೇಕು ಅದ ದೀಕ್ಷೆ ಇಲ್ಲದ ದೀಕ್ಷೆ ಅಲ್ಲ ಶರಣ ಪಥದಲ್ಲಿ ಬೇರೆ ದೀಕ್ಷೆ ಏನಾದ್ರು ಇರಬಹುದು ಇಲ್ಲಿ ಹಾಗಿಲ್ಲ ಕಾಯ ಶುದ್ಧಿ ಜೀವಶುದ್ಧಿ ಕಾಯದ ಕ್ರಿಯೆಗಳು ಶುದ್ಧ ಆಗಿರಬೇಕು ಜೀವಭಾವ ಅಳದೋಗಿರಬೇಕು ಶಿವಭಾವ ನೆಲೆಗೊಂಡಿರಬೇಕು ನಾನು ಶಿವಸ್ವರೂಪ ಇದ್ದೀನಿ ಉಳಿದವರೆಲ್ಲ ಶಿವಸ್ವರೂಪಿಗಳಾದರೆ ಯಾರಿಗೆ ಕೇಳು ಬಯಸಬಾರದು ಇದು ಜೀವಶುದ್ಧಿ ಭಾವಶುದ್ಧಿ ಜೀವ ಮತ್ತು ಭಾವ ಎರಡು ಶುದ್ಧ ಅದು ಆಮೇಲೆ ಮಂತ್ರಶುದ್ಧಿ ಆಡುವ ಮಾತು ಮಂತ್ರ ಆಗಬೇಕು ಮಾತೆಂಬುದು ಜ್ಯೋತಿರ್ಲಿಂಗ ಆಗಬೇಕು ಸತ್ಯ ಶುದ್ಧ ಮಾತಾಡಬೇಕು ಸುಳ್ಳು ಬಿಡಬೇಕು ಚಾಡಿ ಚುಗುಲಿ ಬಿಡಬೇಕು ನಿಂದ ಬಿಡಬೇಕು ಅಶ್ಲೀಲ ಮಾತು ಬಿಡಬೇಕು ಕಠೋರ ಮಾತು ಬಿಡಬೇಕು ಇವೆಲ್ಲ ಮಾತಿನ ದೋಷಿಗಳು ಈ ಮಾತಿನ ದೋಷಿಗಳು ಹೋದು ಅಂದರೆ ಮಾತೆಂಬುದು ಜ್ಯೋತಿರ್ಲಿಂಗ ಆಗ್ತದೆ ಸದು ವಿನಯವೇ ಸದಾಶಿವನು ಒಲಿಮೆಯ ಮೃದು ವಚನವೇ ಸಕಲ ಜಪಂಗಳಿಯ ಎಂಥ ಮಾತು ನಮ್ಮ ಬಸವಣ್ಣವ್ರು ಹೇಳ್ತಾರೆ
ಮಾ ಗುರು ಹೇಳ್ತಾರೆ ಲೋಕಕ್ಕೆ ಮೃದುವಚನ ಕಲಿಯಿರಿ ಮೃದುವಚನವೇ ಸಕಲ ಜಪ ಮಣಿ ಅನ್ಸ್ಕೊತ ಕೂತು ಕಠೋರ ಮಾತಾಡದು ಸುಳ್ಳು ಮಾತಾಡದು ಇನ್ನೊಬ್ಬರು ನಿಂದೆ ಮಾಡದು ಅಸಲಿನ ಮಾತಾಡದು ಅಪಶಕನ ನುಡಿಯೋದು ಇವೆಲ್ಲ ಮಾತಿಗೆ ಬಂದಂಥ ದೋಷಗಳು ಅಂತ ಹೇಳ್ತಾರೆ ಅದಕ್ಕೆ ಮಂತ್ರ ಸುದ್ದಿ ಐದು ಸುದ್ದಿ ಮಾಡಿದ್ರು ಚನ್ನಬಸವಣ್ಣ ಹೇಳ್ತಾರೆ ಅವ ಈ ಅಂಗ ಹೇಗಾಯಿತು ಬಸವಣ್ಣ ಮಾಡಿದ್ದು ಅಂದರೆ ಚನ್ನಬಸವಣ್ಣವರಿಗೆ ಬಸವಣ್ಣವರೇ ದೀಕ್ಷಾ ಕೊಡ್ತಾರೆ ಚನ್ನಬಸವಣ್ಣ ಹೇಳ್ತಾರೆ ಎಲ್ಲರ ದೀಕ್ಷೆ ಅಂತಲ್ಲ ಎಮ್ಮಯ್ಯನ ದೀಕ್ಷೆ ಬೇರೆಯವರು ದೀಕ್ಷಾ ಮಾಡ್ತಾರೆ ಅಂತ ದೀಕ್ಷೆ ಅಲ್ಲ ನಮ್ಮಯ್ಯ ಅಂದ್ರೆ ನಮ್ಮ ಬಸವಣ್ಣನ ದೀಕ್ಷೆ ಅಂತದಲ್ಲ ಎಂಥ ದೀಕ್ಷೆ ಅದು ಮಾಂಸಪಿಂಡವೆನಲ್ಲದೆ ಮಂತ್ರಪಿಂಡವೆಂದನು ಬಸವಣ್ಣನು ಈ ಅಂಗ ಮಾಂಸಪಿಂಡ ಆಗಿತ್ತು ಮಾಂಸಪಿಂಡ ಅಂದ್ರೆ ಏನು ಈ ದೇಹನೇ ನಾನು ಈ ಕಾಯದ ಮೂಲಕ ಅನುಭವಿಸುವ ಸುಖಗಳೇ ನನ್ನ ಸುಖ ಅನ್ನುವಂತ ಅಜ್ಞಾನ ಏನಿರ್ತದಲ್ಲ ಇದು ಮಾಂಸಪಿಂಡ ಇದು ಮಂತ್ರಪಿಂಡ ಅಂದ್ರೆ ಏನು ಶಿವಯೋ ಸುಖದ ಕಡೆ ಹೊಳಸ್ತಾನೆ ಗುರು ಸತ್ಕ್ರಿಯದತ್ತ ತೊಡಸ್ತಾನೆ ಗುರು ಇದಕ್ಕೆ ಮಂತ್ರಪಿಂಡ ಮಾಡಿದ್ರು ಮಲತ್ರೆ ಕಳೆದ್ರು ಮಂತ್ರಪಿಂಡ ಮಾಡಿದ್ರು ಬಸವಣ್ಣ ಅಂತ ಹೇಳ್ತಾರೆ ಮಾಂಸಪಿಂಡವೆನಲ್ಲದೆ ಮಂತ್ರಪಿಂಡವೆಂದನಯ್ಯ ಬಸವಣ್ಣನು ಪಂಚಭೂತ ಕಾಯವೆನಲ್ಲದೆ ಪ್ರಸಾದ ಕಾಯವೆಂದನಯ್ಯ ಬಸವಣ್ಣನು ಪಂಚಭೂತ ಕಾಯ ಇದು ಪಂಚಭೂತ ಕಾಯನೇ ಗೆದ್ದಿದ್ದು ನಮ್ಮದು ಪಂಚಭೂತ ಕಾಯ ಯಾವಾಗ ಇರ್ತದೆ ಭವಿಯಾಗಿದ್ದಾಗ ಇರ್ತದೆ ಪಂಚಮಹಾಭೂತ ಕಾಯವನ್ನು ಕಳೆದು ಇದು ಪ್ರಸಾದ ಕಾಯ ಮಾಡ್ತಾರೆ ಶುದ್ಧವಾದ ಕ್ರಿಯೆಯಲ್ಲಿ ಇದಕ್ಕೆ ತೊಡಗಿಸಿದರೆ ಈ ಕಾಯದ ಮೂಲಕ ಮಾಡುವ ಕ್ರಿಯೆಗಳೆಲ್ಲವೂ ಪರಿಶುದ್ಧವಾದ ರೀತಿಯಲ್ಲಿ ನಾವು ಅಳವಡಿಸಿಕೊಂಡ್ರೆ ಅದು ಮಂತ್ರಪಿಂಡ ಆಗ್ತದೆ ಭೂತಕಾಯ ಆಗಲ್ಲ ಪ್ರಸಾದ ಕಾಯ ಆಗ್ತದೆ ಪರಿಶುದ್ಧ ಕಾಯ ಆಗ್ತದೆ ಚನ್ನಬಸವಣ್ಣ ಎಂಥ ಅದ್ಭುತವಂತ ಮಾತು ಇದು ದೀಕ್ಷದ ಪರಿಣಾಮ ದೀಕ್ಷಾ ಇದಕ್ಕೆ ದೀಕ್ಷಾ ಅನ್ನೋದು ಸುಮ್ಮನೆ ಅವನ ಶಿಷ್ಯರ ಸಂಖ್ಯೆ ಹೆಚ್ಚು ಮಾಡ್ಕೊಳ್ಬೇಕಂತ ಮಾಡೋದು ದೀಕ್ಷೆ ಅಲ್ಲ ಅಲ್ಲವೇ ಅಲ್ಲ ಅದು ಸಂಪ್ರದಾಯ ಅದು ಸಂಪ್ರದಾಯ ಬೇರೆ ನಿಜವಾದ ದೀಕ್ಷಾ ಬೇರೆ ಹನ್ನೆರಡನೇ ಶತಮಾನದ ಶರಣರು ಭೂತಕಾಯ ಕಳೆದು ಪ್ರಸಾದ ಕಾಯ ಮಾಡ್ತಾನಂತ ಬಸವಣ್ಣ ನಾವು ಯಾರಿಗೆ ಚನ್ನಬಸವಣ್ಣವರಿಗೆ ಪ್ರಸಾದ ಕಾಯ ಮಾಡಿದರು ಪಂಚಭೂತ ಕಾಯ ಅಳೆದರು ಪ್ರಸಾದ ಕಾಯ ಮಾಡಿದ್ರಂತೆ ವಾಯುಪ್ರಾಣಿ ಅನ್ನೋದು ಕಳೆದ್ರಂತೆ ವಾಯುಪ್ರಾಣಿಯನ್ನು ಕಳೆದು ಲಿಂಗಪ್ರಾಣಿ ಮಾಡಿದ್ರು ನೋಡಿ ದೀಕ್ಷೆ ವಿಧಾನ ಹೇಗಿದೆ ನೋಡ್ರಿ ಇದು ವಾಯುಪ್ರಾಣಿ ಕಳೆದ್ರು ವಾಯುಪ್ರಾಣಿ ಅಂದರೆ ಏನು ಕೆಲವರಿಗೆ ದುಡ್ಡೇ ಪ್ರಾಣ ಆಗಿರ್ತದೆ ಭೂಮಿನೇ ತನ್ನ ಪ್ರಾಣ ಆಗಿರ್ತದೆ ಅದಕ್ಕಾಗಿ ಪ್ರಾಣನೇ ಕೊಡ್ತಾನೆ ಭೂಮಿಗೆ ಪ್ರಾಣ ಕೊಡೋದು ನೋಡ್ತೀವಿ ನಾವು ಅಧಿಕಾರಕ್ಕಾಗಿ ಪ್ರಾಣ ಕೊಡೋದು ನಾವು ನೋಡ್ತೀವಿ ನಾವು ಪರಸ್ತ್ರೀಗಾಗಿ ಪ್ರಾಣ ಕೊಡೋದು ನೋಡ್ತೀವಿ ನಾವು ಇನ್ನು ಯಾವ್ಯಾವುದಕ್ಕೋ ಭೌತಿಕ ವಸ್ತುವಿಗಾಗಿ ಅದೇ ನನ್ನ ಪ್ರಾಣ ಪಂಚ ಪ್ರಾಣ ಅಂತ ತಿಳ್ಕೊತಾನಲ್ಲ ಅದು ವಾಯುಪ್ರಾಣಿ ಅಂತ ಕರೀತಾರೆ ಅದೇ ನನ್ನ ಪ್ರಾಣ ಲಿಂಗಪ್ರಾಣಿ ಹಾಗಿರಲ್ಲ ಇದೆಲ್ಲ ನಶ್ವರದವ ಇದು ನನ್ನ ಕೈ ಬಿಡ್ತದೆ ಇದು ಎಂದಿಲ್ಲಾದ ನಮಗೆ ದೂರ ಆಗ್ತಾ ಅನ್ನುವಂಥ ಸರಿಯಾದ ಜ್ಞಾನ ಆಗಿದೆ ಇವನಿಗೆ ಆದ್ದರಿಂದ ಅವನು ಪ್ರಾಣ ಯಾವುದು ಲಿಂಗವೇ ಪ್ರಾಣ ಭೌತಿಕ ವಸ್ತು ಪ್ರಾಣ ಆಗಿದ್ದು ವಾಯುಪ್ರಾಣ ಲಿಂಗವೇ ಪ್ರಾಣ ಆಗಿರೋದು ಲಿಂಗ ಪ್ರಾಣ ಲಿಂಗ ಅಂದರೆ ಏನಪ್ಪ ಪರಸ್ಪರ ವಸ್ತು ಅದು ಎಲ್ಲಿದೆ ಅದು ಸತ್ಯರೂಪವಾಗಿದೆ ಸತ್ಯರೂಪ ಆಗಿದೆ ನನ್ನಲ್ಲಿ ಸತ್ಯದ ಸದ್ಗುಣಗಳು ಸತ್ಯದ ಜ್ಞಾನ ಇತ್ತು ಅಂದರೆ ಅದು ದೇವರ ಲಿಂಗನೇ ಸತ್ಯದ ಆಚರಣೆ ಇತ್ತು ಅಂದರೆ ಅದು ಆಚರಣೆ ಅದು ಲಿಂಗನೇ ಅದು ದೇವರೇ ಸತ್ಯದ ಮಾತಿತ್ತು ಅಂದರೆ ಅದು ದೇವರ ಹೀಗೆ ಸತ್ಯದ ನೋಟ ಎಲ್ಲ ಕ್ರಿಯೆಗಳು ಸತ್ಯ ಸತ್ಕ್ರಿಯೆ ಮಾಡ್ತಾ ಇದ್ದೀವಿ ಅಂದರೆ ಅದು ದೇವರ ಸ್ವರೂಪ ಆಗ್ತದೆ ಇದೇ ಬಸವಾದೀಶರು ಲೋಕ ಕೊಟ್ಟಂಥ ಹೊಸ ಹೊಸ ವಿಶ್ವ ವಿನೂತನ ಅಂತ ಕರಿಬೋದು ಅಂಥದ್ದು ವಾಯುಪ್ರಾಣಿ ಕಳೆದು ಲಿಂಗ ಪ್ರಾಣಿ ಮಾಡ್ದ ಬಸವಣ್ಣ ಅನ್ನೋದು ಚನ್ನಬಸವಣ್ಣ ಹೇಳ್ತಾರೆ ಬಸವಣ್ಣವರು ವಾಯುಪ್ರಾಣಿ ಕಳೆದ್ರಂತೆ ಲಿಂಗ ಪ್ರಾಣಿ ಮಾಡಿದ್ರಂತೆ ಏನಾಗಿದ್ರೆ ಇವತ್ತು ನೋಡ್ತಾ ಇದ್ದೀವಿ ಯಾತ್ಯಾತ್ಕೋ ಹೊಡೆದು ಪ್ರಾಣ ಕೊಡ್ತಾರೆ ಪ್ರಾಣ ತೆಗಿತಾರೆ ತನ್ನ ಪ್ರಾಣನೂ ಕೊಡ್ತಾರೆ ಯಾಕೆ ಅವು ವಾಯುಪ್ರಾಣಿಗಳು ವಾಯುಪ್ರಾಣಿಗಳಿಗೆ ಭೌತಿಕ ವಸ್ತುನೇ ಪ್ರಾಣ ಆಗಿದೆ ಹೆಣ್ಣಿಗಾಗಿ ಪ್ರಾಣ ಕೊಡ್ತಾರೆ ತನ್ನ ಇಚ್ಛೆ ಈಡಿಸ್ಕೊಳ್ಳೋಕೆ ಇನ್ನೊಬ್ಬರು ಪ್ರಾಣ ತೆಗಿತಾರೆ ದುಡ್ಡಿಗಾಗಿ ಪ್ರಾಣ ತೆಗಿತಾರೆ ಭೂಮಿಗಾಗಿ ಪ್ರಾಣ ತೆಗಿತಾರೆ ಇಂಥದ್ದಕ್ಕೆ ಏನಂತಾರೆ ಶರಣರು ವಾಯುಪ್ರಾಣಿಗಳು ಅಂತ ಕರೀತಾರೆ
ವಾಯು ಪ್ರಾಣಿ ಏನಲ್ಲಲ್ಲದೆ ಲಿಂಗ ಪ್ರಾಣಿಯ ಮಾಡಿದನಯ್ಯ ಸದ್ಗುರು ಬಸವಣ್ಣನವರು ಅನ್ನುವಂತ ಮಾತು ಚನ್ನಬಸವಣ್ಣನವರು ಮಹಾಗುರು ಬಸವೇಶ್ವರರ ಬಗ್ಗೆ ತಮ್ಮ ಗುರುವಿನ ಕರ್ತವ್ಯವನ್ನು ಹೇಳ್ತಾರೆ ಇದು ದೀಕ್ಷೆ ಬಸವಣ್ಣ ಹೇಳಿದರು ಚನ್ನಬಸವಣ್ಣ ದೀಕ್ಷೆ ಮಾಡಿದರು ಅಂತ ಅದಷ್ಟಕ್ಕೆ ಅಲ್ಲ ಇದು ಇದು ನಮಗೆಲ್ಲ ಮಾರ್ಗದರ್ಶಿ ಲೋಕ ಅಂದ್ರೆ ಬಸವಣ್ಣನವರ ಹೆಸರು ಹೇಳುವಂತ ಗುರುಗಳು ಮತ್ತು ಶಿಷ್ಯರು ಇದನ್ನು ಪಾಲನೆ ಮಾಡಬೇಕು ಇಂತ ದೀಕ್ಷೆ ಮಾಡಬೇಕು ಇಂತ ದೀಕ್ಷೆ ಶಿಷ್ಯ ಅವಳೋಡಿಸಿಕೊಳ್ಳಬೇಕು ಏನು ವಾಯು ಪ್ರಾಣಿ ಲಿಂಗ ಪ್ರಾಣಿ ಲಿಂಗವೇ ಪ್ರಾಣ ಈ ನಮ್ಮ ವಚನ ಸಾಹಿತ್ಯ ಇದೆ ಶರಣರ ವಚನ ಅವ ಲಿಂಗನೇ ದೇವರೇ ಲಿಂಗ ಅಂದ್ರೆ ದೇವರು ಅಂತ ಅರ್ಥ ಪರಮಾತ್ಮ ಯಾ ದೇವರು ಗುಡಾಗಿದ್ದಿನ ದೇವರಲ್ಲ ಕೈ ಕಾಲಿದ್ದಿನ ದೇವರಲ್ಲ ಹೆಣ್ಣು ಗಂಡು ದೇವರು ಅಲ್ಲ ನಾಲ್ಕು ಕೈ ಐದು ತಲಿ ಹತ್ತು ತಲಿ ಇಂತ ದೇವರಲ್ಲ ಮೂರ್ತಿ ಅಲ್ಲ ಯಾವುದು ಕ್ಷೇತ್ರದಾಗಿರೋದು ಅಲ್ಲ ಯಾವುದು ಗುಡಿಯಾಗಿರೋದು ಅಲ್ಲ ಅದು ಕೈಲಾಸ ವೈಕುಂಠದಲ್ಲಿರೋದು ಅಲ್ಲ ಇವು ಎಲ್ಲವನ್ನು ಒಳಗೊಂಡಂತ ಸತ್ಯ ಯಾವುದೋ ಆ ದೇವರಿಗೆ ಇವರು ದೇವರು ಅದಕ್ಕೆ ಲಿಂಗ ಅಂತ ನಮ್ಮ ಶರಣರು ಕರೀತಾರೆ ಅದು ನಮ್ಮ ಪ್ರಾಣ ಆಗಬೇಕು ಅದು ಪ್ರಾಣ ಆಗಲಿಲ್ಲ ಅಂದ್ರೆ ಇನ್ನ ಯಾವುದೋ ಹೊರಗಿನ ವಸ್ತು ನಮಗೆ ಪ್ರಾಣ ಆದಾಗ ಅದಕ್ಕೆ ವಾಯು ಪ್ರಾಣಿಗಳು ಅಂತ ಕರೀತಾರೆ ನಮ್ಮ ಗುರು ಮಹಾಗುರು ಬಸವಣ್ಣವರು ವಾಯು ಪ್ರಾಣಿಯನ್ನಲ್ಲದೆ ಈ ಲೋಕಕ್ಕೆ ಅಂತ ಸಂದೇಶ ಕೊಟ್ಟಾರೆ ಅಪ್ಪ ಏನು ಸಂದೇಶ ಕೊಟ್ಟಾರ ನಾವು ಎಷ್ಟು ಜನ ಪಾಲನೆ ಮಾಡ್ತಾ ಇದ್ದೀವಿ ಅನ್ನೋದು ನಾವು ಆತ್ಮಾಲೋಕನ ಮಾಡ್ಕೊಳ್ಳಬೇಕಾಗಿದೆ ಆತ್ಮಾಲೋಕನ ಮಾಡ್ಕೊಳ್ಳಬೇಕು ವಾಯು ಪ್ರಾಣಿ ತೆಗೆದು ಹಾಕಿ ಲಿಂಗವೇ ಪ್ರಾಣ ಲಿಂಗವೇ ಪ್ರಾಣ ಸತ್ಯವೇ ನನ್ನ ಪ್ರಾಣ ಅದ್ಭುತವಂತ ಸಿದ್ಧಾಂತ ಇದು ಎಷ್ಟು ದೊಡ್ಡ ಸಿದ್ಧಾಂತ ಇದು ಬಹಳ ಮೌಲಿಕವಾದಂತ ಸಿದ್ಧಾಂತ ಅದಕ್ಕಾಗಿ ಚನ್ನಬಸವಣ್ಣ ಕೊನೆ ಏನು ಹೇಳ್ತಾರಂದ್ರೆ ಜಗಭರಿತ ಶಿವನೆಂಬುದಕ್ಕೆ ಅಂಗವಿಸದೆ ಶರಣಭರಿತ ಶಿವನೆಂದನು ನಮ್ಮ ಸದ್ಗುರು ಮಹಾಗುರು ಬಸವಣ್ಣ ಅನ್ನು ಮಾತು ಹೇಳ್ತಾರೆ ಪರಮಾತ್ಮ ಜಗದ್ಭರಿತದನ ಜಗತ್ತೇ ಅವನ ಒಳಗದ ಆದ್ರೆ ಅಂತ ದೇವನನ್ನ ಸದ್ಗುರು ಬಸವಣ್ಣ ನೀನು ಒಳಗ ತೋರ್ಯಾನ ಏನು ಅದ್ಭುತ ಇದು ಜಗ ನಿನ್ನೊಳಗೆ ನೀನು ನನ್ನೊಳಗೆ ಜಗತ್ತು ಒಳಕೊಂಡಂತ ಪರವಸ್ತುವು ಅದು ಎಲ್ಲಿದೆ ನಿನ್ನ ಒಳಗ ಇದೆ ಅಂತ ಎಷ್ಟು ಅದ್ಭುತವಂತ ನೋಡ್ರಿ ಕರಸ್ಥಳದಲ್ಲಿ ಬಂದು ಚುಳುಕಾದಿರಯ್ಯ ಹೃದಯದಲ್ಲಿ ಬಂದು ಚುಳುಕಾದಿರಯ್ಯ ಒಂದೆಡೆ ಸಪ್ತ ಸಾಗರಗಳು ಸೂರ್ಯ ಚಂದ್ರ ನಕ್ಷತ್ರ ಬ್ರಹ್ಮಾಂಡ ಈ ದೇಶ ಆ ದೇಶ ಸ್ವರ್ಗ ಮರ್ತ್ಯ ಪಾತಾಳ ಎಲ್ಲವನ್ನು ಒಳಗೊಂಡಂತ ಸತ್ಯ ಯಾವುದೋ ಮತ್ತು ಈ ಎಲ್ಲ ಹುಟ್ಟಿಗೆ ಎಲ್ಲ ಜೀವಿಗಳ ಎಲ್ಲ ಸೃಷ್ಟಿಯ ಸಮಸ್ತ ಸೃಷ್ಟಿಯ ಹುಟ್ಟಿಗೆ ಕಾರಣ ಯಾವುದೋ ಇಲ್ಲಿ ಬದುಕಲಿಕ್ಕೆ ಆಧಾರವಾದಂಥ ಆಶ್ರಯವಾದಂಥದ್ದು ಯಾವುದೋ ಕೊನೆಗೆ ಲಯ ಆಗಲಿಕ್ಕೆ ಯಾವುದು ಕಾರಣವೋ ಅಂಥದಕ್ಕೆ ಮಹಾಲಿಂಗ ಮಹಾದೇವ ಘನ ದೇವ ಅಂತ ನಮ್ಮ ಶರಣರು ಕರೀತಾರೆ ಅಂಥದನ್ನು ಸದ್ಗುರು ಶಿಷ್ಯನ ಭಾವ ಮನ ತನು ಕರಸ್ಥಾನದಲ್ಲಿ ಕೊಟ್ಟಿರ್ತಾರೆ ಇದಕ್ಕೆ ದೀಕ್ಷಾ ಅಂತ ಕರೀತಾರೆ ದೀಕ್ಷಗಳು ದೀಕ್ಷಾತ್ರಯಗಳು ಈ ದೀಕ್ಷೆ ಆದಾಗ ಗುರು ಏನು ಹೇಳ್ತಾನೆ ಅಷ್ಟಾವರಣ ಸಂಪನ್ನ ಮಾಡ್ತಾನೆ ನೋಡ್ರಿ ಮೂರು ಅಂಗಗಳು ಮೂರು ಲಿಂಗ ಆದರೂ ಈಗ ದೀಕ್ಷೆ ಆಯ್ತು ಈ ಷಟ್ಸ್ಥಲ ಮಾರ್ಗಕ್ಕೆ ಸಮರ್ಥಾದ ಕ್ರಿಯಾತ್ಮಕವಾಗಿ ವಿಭೂತಿ ಕೊಟ್ಟರು ಕರಸ್ಥರದಲ್ಲಿ ಲಿಂಗ ಕೊಟ್ಟರು ಭಾವದಲ್ಲಿ ಭಾವಲಿಂಗ ಮನಸ್ಸಿನಲ್ಲಿ ಜ್ಞಾನ ರೂಪದ ಜ್ಞಾನಲಿಂಗ ಅಂದರೆ ಪ್ರಾಣಲಿಂಗ ತನುವಿನಲ್ಲಿ ಕ್ರಿಯಾರೂಪವಾದಂಥ ಕರಸ್ಥಳದ ಇಷ್ಟಲಿಂಗ ಮತ್ತು ಜೀವನದಲ್ಲಿ ಆಚರಣೆ ಮಾಡುವಂಥ ಕ್ರಿಯಾಲಿಂಗ ಕ್ರಿಯಾಲಿಂಗ ಬೇರೆ ಈ ಲಿಂಗ ಬೇರೆ ಅಲ್ಲ ನಾವು ಲಿಂಗ ಪೂಜೆ ಮಾಡ್ತೇವ್ರಿ ಕೈಯಿಂದ ಏನು ಬೇಕು ಕದೀತೇವ್ರಿ ಹಿಂಸಾ ಮಾಡ್ತೇವ್ರಿ ಠಕ್ಕಿಸ್ತೇವ್ರಿ ಮಾಡಬಾರ್ದು ಮಾಡ್ತೇವ್ರಿ ಅಂದ್ರೆ ಬರಲ್ಲ ಸಿಕ್ಕ ದಾರಿಯನ್ನು ಹೋಗ್ತೇವ್ರಿ ಅಂದ್ರೆ ಬರಲ್ಲ ಹಂಗೆ ಲಿಂಗ ಹಿಡಿದಂಥ ಕೈ ಅಂಗೈ ಲಿಂಗ ಧರಿಸ್ಕೊಂಡಾಗ ಈ ಕೈಯಿಂದ ಮತ್ತೊಂದು ಮಾಡಬಾರ್ದು ಅಲ್ಲದ ಕಾರ್ಯ ಮಾಡಬಾರ್ದು ಕೆಟ್ಟ ಕ್ರಿಯೆ ಮಾಡಬಾರ್ದು ಆ ಅಂಗದಿಂದ ಬೇರೆ ಬೇರೆ ಯಾವುದೇ ಒಂದು ಅಲ್ಲದ ಆಚಾರಗಳು ಬರಗೊಡಬಾರ್ದು ಕಾಲಿನಿಂದ ಅಡ್ಡದಾರಿ ಹೋಗಬಾರ್ದು ತಪ್ಪು ದಾರಿಯಲ್ಲಿ ಹೋಗಬಾರ್ದು ಅಂದಾಗ ಇದು ಲಿಂಗ ಅನ್ನಿಸ್ಕೊಳ್ತದೆ ಇಲ್ಲದ ಬರೀ ಲಿಂಗ ಅನ್ನಿಸ್ಕೊಳ್ಳಲ್ಲ ಉರ್ಲಿಂಗ ಪೈತಿ ಕಾಳವೇ ಹೇಳ್ತಾರೆ ಭಾಳ ಒಳ್ಳೆ ಮಾತನ್ನು ಹೇಳ್ತಾರೆ ವೃತ್ತ ಹೋದಾಗಲೇ ಇಷ್ಟು ಲಿಂಗದ ಕಳೆ ನಷ್ಟವವ್ವ ವೃತ್ತ ಅಂದರೆ ಆಚರಣೆಗಳು ನಮ್ಮ ಆಚರಣೆ ಹೋತು ಅಂದರೆ
ನಮ್ಮಲ್ಲಿ ದೇವರು ಹೋದ ನಮ್ಮ ಲಿಂಗಕ್ಕೆ ಅರ್ಥ ಇಲ್ಲ ಏನು ಅದ್ಭುತ ಅಂತ ಮಾತು ಅಮ್ಮ ಊರ್ಲಿಂಗಿ ಪೆದ್ದಿ ಒಬ್ಬ ದಲಿತ ಹೆಣ್ಣುಮಗಳು ಹುಟ್ಟಿದ್ದು ದಲಿತ ಸಮಾಜದೊಳಗೆ ಆ ಅಮ್ಮ ಅಂತ ಸಂದೇಶ ಕೊಡ್ತಾರಂದ್ರೆ ಬರಿ ಲಿಂಗ ಹಾಕೊಂಡು ನಾವು ಏನು ಬೇಕಾದ್ರೂ ಮಾಡ್ತೀವಿ ಅಂದ್ರೆ ಬರೋದಿಲ್ಲ ಅಂಗ ವರ್ತ ಹೋದಾಗಲೇ ಇಷ್ಟ ಲಿಂಗದ ಕಳೆ ನಷ್ಟ ಇಷ್ಟಲಿಂಗದ ಚೇತನ ಪರಮಾತ್ಮ ಅಲ್ಲಿಂದ ಮಾಯಾ ಹೋದ ಸುಳ್ಳು ಹೇಳೋದು ಚಾಡಿ ಹೇಳೋದು ನಿಂದ ಮಾಡೋದು ಅಶ್ಲೀಲ ಮಾತಾಡೋದು ಮಾಡಬಾರದನ್ನು ಮಾಡೋದು ಇನ್ನೊಬ್ಬರ ಹಕ್ಕನ್ನು ಕಸ್ಕೊಳ್ಳೋದು ಇನ್ನೊಬ್ಬರ ವಸ್ತು ಮೇಲೆ ಕಣ್ಣು ಹಾಕೋದು ಏನಿರ್ತವಲ್ಲ ನೀವು ಪಾಲಿಸಬೇಕು ಇವೆಲ್ಲ ತೆಗೆದಾಕಿ ಸತ್ಯ ಪಾಲಿಸಬೇಕು ಇಲ್ಲಿ ಅದು ತಪ್ಪುತ್ತು ಅಂದ್ರೆ ತಪ್ಪಿ ನಾವು ಇಂತ ಆಚರಣೆ ಮಾಡಿದ್ರೆ ಇಷ್ಟಲಿಂಗದ ಕಳೆ ನಷ್ಟ ಹೋಯ್ತು ಇಷ್ಟಲಿಂಗ ದೇವರಿಲ್ಲ ನಾವು ಕಟ್ಕೊಂಡಿದ್ದು ಅವರು ಲಿಂಗವಿದ್ದು ಭವಿಗಳು ಅಂತಾಳ ಎಂಥ ಮಾತ್ರಿ ಅಬ್ಬಾ ಬಾಬಾ ಲಿಂಗವಿದ್ದು ಭವಿಗಳು ಯದಿ ಮೇಲೆ ಲಿಂಗ ಧರಿಸಿಕೊಂಡ್ರು ಕೂಡ ಅವರು ಲಿಂಗವಂತ ಅಥವಾ ಲಿಂಗ ಸ್ವರೂಪಿ ಶರಣಪತಕ್ಕೆ ಸಲ್ಲೋದಿಲ್ಲ ಅವರು ಭವಿಗಳೇ ಅಂತ ಗುಣ ಇಲ್ಲ ಅಂದ್ರೆ ಲಿಂಗ ಕಟ್ಕೊಂಡು ಏನು ಮಾಡೋದ್ರಿ ಯದಕದು ಆಚರಣೆ ಬೇಕು ಲಿಂಗವಿದ್ದು ಭವಿಗಳು ಅದೆಂತೆಂದುಡಿ ಹೇಗೆ ಅಂದ್ರೆ ಪ್ರಾಣವಿಲ್ಲದ ಶವದಂತೆ ಪ್ರಾಣ ಹೋಯ್ತು ಅಂದ್ರೆ ಅದು ಶವ ಆಗ್ತದೆ ನಮ್ಮ ಸತ್ಯದ ನಡೆ ನುಡಿ ಸದ್ಭಾವನೆಗಳು ಇರಲಿಲ್ಲ ಅಂದ್ರೆ ಸದಾಚಾರ ಇರಲಿಲ್ಲ ಅಂದ್ರೆ ನಮ್ಮ ಲಿಂಗ ಶವ ಅನ್ಸ್ಕೊಳ್ತದೆ ಹೊರತು ನಿಜವಾದ ಲಿಂಗ ಅನ್ಸ್ಕೊಳ್ಳೋದಿಲ್ಲ ಅಂತ ಉಲ್ಲಿಂಗ ಪೆದ್ದಿ ಕಾಳವೆಯ ಮಾತನ್ನು ಹೇಳ್ತಾರೆ ಅದು ಗುರು ಕೊಟ್ಟ ಲಿಂಗ ಲಿಂಗ ಅನ್ಸ್ಕೊಳ್ಬೇಕಾಯ್ತು ಅಂದ್ರೆ ನಮ್ಮ ಆಚರಣೆಗಳೆಲ್ಲ ಪರಿಶುದ್ಧವಾಗಿರಬೇಕು ಅದರಂತೆ ಸದ್ಗುರು ದೀಕ್ಷಾ ಸಂದರ್ಭದಲ್ಲಿ ವಿಭೂತಿ ಕೊಡ್ತಾರೆ ಜೊತೆಯಲ್ಲಿ ವಿಭೂತಿ ರುದ್ರಾಕ್ಷಿ ಮಂತ್ರ ಆಮೇಲೆ ಜಂಗಮ ಪಾದದಕ ಪ್ರಸಾದ ಈ ಮುಂತಾದ ಆಚರಣೆಗಳನ್ನು ಕೊಡ್ತಾರೆ ಗುರು ಲಿಂಗ ಜಂಗಮ ಪಾದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ಇವೆಲ್ಲವೂ ಶಿವಸ್ವರೂಪಿನೇ ವಿಭೂತಿ ಅಂದರೆ ಮನದೈವ ಅದೊಂದು ವಸ್ತುವಲ್ಲ ನಮ್ಮ ಮನಸ್ಸಿನ ದೇವರು ಸಾಕ್ಷಾತ್ ವಿಭೂತಿಯೇ ಪರಶಿವ ಅಂತ ಕೂಡರ ಸಂಗಮ ದೇವಯ್ಯ ಶ್ರೀ ಮಹಾ ವಿಭೂತಿ ಎಂಬ ಪರಂಜ್ಯೋತಿ ನೀವಾದಿರಾಗಿ ನನಗೆ ಶ್ರೀ ವಿಭೂತಿ ಸರ್ವ ಸಾಧನಮಯ್ಯ ಅಂತ ಅಪ್ಪ ಬಸವಣ್ಣ ಹೇಳ್ತಾರೆ ವಿಭೂತಿ ಅಂದ್ರೆ ಕೂಡ ಶಿವಸ್ವರೂಪನೇ ರುದ್ರಾಕ್ಷಿ ಅಂದ್ರೆ ಕೂಡ ಶಿವಸ್ವರೂಪನೇ ಪಾದಕ ಅಂದ್ರೆ ಪರಬ್ರಹ್ಮ ಸ್ವರೂಪವೇ ಪ್ರಸಾದ ಅಂದ್ರೆ ಪರಬ್ರಹ್ಮ ಸ್ವರೂಪವೇ ಗುರು ಲಿಂಗ ಜಂಗಮ ಪರಬ್ರಹ್ಮ ಸ್ವರೂಪವೇ ಅಷ್ಟಾವರಣ ಎಲ್ಲವೂ ಅಂಗ ಸಂಪನ್ನಾದಾಗ ಈತ ಇವನು ಸದ್ಭಕ್ತ ಅನ್ಸ್ಕೊಳ್ಳಿ ಯೋಗ್ಯಾದ ಇವನು ಈಗ ಲಿಂಗಾಂಗ ಸಾಮರ್ಥ್ಯ ಸಾಧನೆಗೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಿಂಗಿ ಶರಣ ಐಕ್ಯ ಅನ್ನುವಂಥ ಷಟ್ಸ್ಥಲ ಮಾರ್ಗದಲ್ಲಿ ಈಗ ಮುನ್ನಡೀತಾನೆ ಇಲ್ಲಿಂದ ಮುಂದೆ ಷಟ್ಸ್ಥಲ ಪಥ ಪ್ರಾರಂಭ ಆಗ್ತದೆ ಬಸವಲಿಂಗ